ನೀವು ಯಾವ ಹೋಟೆಲ್ಗಳಲ್ಲಿ ಹುಡುಕಿದ್ರೂ ಕೂಡ ಇಷ್ಟು ರುಚಿಯಾಗಿರುವಂಥ ಅದ್ಭುತವಾಗಿರುವಂಥ ಚಿಕನ್ ಡ್ರೈ ಅಥವಾ ಫ್ರೈ ರೆಸಿಪಿ ನಿಮಗೆ ಸಿಗಲಿಕ್ಕಿಲ್ಲ. ಇನ್ನೊಂದು ಏನು ಅಂತಂದರೆ ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು, ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು. ಮತ್ತೊಂದು ಏನು ಅಂತಂದರೆ ಈ ಚಿಕನ್ ತಂದೂರಿ ಅಥವಾ ತಂದೂರಿ ಚಿಕನ್ ಅಂತಾರಲ್ವ, ಅದಕ್ಕಿಂತಲೂ ಕೂಡ ತುಂಬ ರುಚಿಯಾಗಿರುತ್ತೆ ಇದು. ಹಲೋ, ನಮಸ್ತೆ ಎಲ್ರಿಗೂ. ಇವತ್ತೊಂದು ಸೂಪರ್ ಆಗಿರುವಂಥ ಚಿಕನ್ ಡ್ರೈ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ನಾರ್ಮಲ್ ಆಗಿ ನಿಮಗೆ ಗೊತ್ತಿರ್ಬೋದು ಈ ತಂದೂರಿ ಚಿಕನ್ ಎಲ್ಲ ಹೊರಗಡೆ ಮಾಡ್ತಾರಲ್ವ, ಅದೇ ಸ್ಟೈಲಲ್ಲಿ ಮನೆಯಲ್ಲಿ ಅದಕ್ಕಿಂತಲೂ ರುಚಿಯಾಗಿರುವಂಥ ಚಿಕನ್ ಡ್ರೈ ಅಥವಾ ಚಿಕನ್ ಫ್ರೈಯನ್ನು ಮಾಡ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದ್ಸರಿ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ನಿಮ್ಮ ಫೀಡ್ಬ್ಯಾಕ್ ಕೂಡ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ತುಂಬ ಕಮ್ಮಿ ಟೈಮಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ತುಂಬ ರುಚಿ ರುಚಿಯಾಗಿರುವಂಥ ಚಿಕನ್ ಡ್ರೈ ರೆಸಿಪಿಯನ್ನು ಮಾಡುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೇನೆ. ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ. ನೀವು ಚಿಕನ್ ಸ್ಕಿನ್ ಔಟ್ ಆಗಿದ್ದರೆ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ಅದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಜಾಸ್ತಿ ಬೇಡ, ಒಂದು ಸ್ವಲ್ಪ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಅಷ್ಟು ಪುದೀನ ಸೊಪ್ಪು ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಚಿಕನ್ ಅರ್ಧ ಕೆ ಜಿ ಚಿಕನ್ಗೆ ನಾನು ಈ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಇದ್ದೇನೆ. ಜಾಸ್ತಿ ಇದ್ದರೆ ನೀವು ಇದ್ರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇದರ ಪೇಸ್ಟನ್ನು ನಾವು ರೆಡಿ ಮಾಡ್ಕೋಬೇಕು. ಈ ಗ್ರೀನ್ ಪೇಸ್ಟ್ ರೆಡಿಯಾದ ನಂತರ ನಾವು ಚಿಕನನ್ನು ಮ್ಯಾರಿನೇಟ್ ಮಾಡುವಂಥದ್ದು. ಗ್ರೀನ್ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ. ಹಾಗೆಯೇ ಒಂದು 3-4 ಟೇಬಲ್ಸ್ಪೂನಷ್ಟು ಮೊಸರು ಹಾಕಿ, ಇದಕ್ಕೆ 1 ಟೀಸ್ಪೂನಷ್ಟು ಕಾಳುಮೆಣಸಿನ ಪುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ, 1 ಟೀಸ್ಪೂನಷ್ಟು ಚಿಕನ್ ಮಸಾಲ ಪುಡಿಯನ್ನು ಹಾಕ್ಕೊಂಡಿದ್ದೇನೆ, 1 ಟೀಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪುಡಿ, 1 ಟೀಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ 1-1.5 ಟೇಬಲ್ಸ್ಪೂನಷ್ಟು ಖಾರ ಪೌಡರ್ ಹಾಕೋಬೇಕು. ಹಾಗೆಯೇ 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ದೊಡ್ಡ ಲಿಂಬೆ ಇದು, ಅದರಲ್ಲಿ ಒಂದು 1/2 ಲಿಂಬೆಯಷ್ಟು ನಾನು ಲಿಂಬೆ ರಸನ ಹಾಕೊತಾ ಇದ್ದೇನೆ. ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಿದ್ರೆ 1-2 ಟೇಬಲ್ಸ್ಪೂನಷ್ಟು ನೀವು ಲಿಂಬೆ ರಸನ ಹಾಕೋಬೇಕಾಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಟೀಸ್ಪೂನ್ ಇಲ್ಲದಿದ್ದರೆ ನಾನು ಫಸ್ಟ್ ಹೇಳಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಟೇಬಲ್ ಚಮಚದಲ್ಲಿ 1/4 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಚಿಕನನ್ನು ತೊಳ್ಕೊಂಡು, ನೀವು ಅದರ ನೀರಿರುತ್ತಲ್ವ, ನೀರಿನ ಪಸ ಇರಬಾರ್ದು, ಸ್ವಲ್ಪ ಅಂದರೆ ಹಿಂಡಿ ಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಪೂನ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂತಂದರೆ ಮಸಾಲ ಚಿಕನ್ಗೆ ಕರೆಕ್ಟಾಗಿ ಎಳ್ಕೋಬೇಕು, ಕರೆಕ್ಟಾಗಿ ಕೋಟ್ ಆಗಬೇಕು. ಸೊ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ 1/4 ಗಂಟೆ, ಕಮ್ಮಿ ಅಂತಂದರೆ 1/4 ಗಂಟೆ ನಾವು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಒಂದು ವೇಳೆ ನೀವು ಇನ್ನೂ ಸ್ವಲ್ಪ ಹೊತ್ತು ಇಡ್ಬೋದು ಅಂತಂದರೆ 1/4 ಗಂಟೆ ಇಡ್ಬೋದು. ನಿಮಗೆ ಜಾಸ್ತಿ ಟೈಮ್ ಇಲ್ಲ ಅಂತಂದರೆ ಒಂದು 5-10 ನಿಮಿಷ ಸಾಕು. ಮ್ಯಾರಿನೇಟ್ ಮಾಡಿ ಆದ ನಂತರ ಇವಾಗ ನಾವು ಫ್ರೈಯನ್ನು ಮಾಡ್ಕೊಳ್ಳುವಂಥದ್ದು. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 1-2 ಟೇಬಲ್ಸ್ಪೂನಷ್ಟು ಅಥವಾ 2-3 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಬಟರ್ ಇದ್ದರೆ ಬಟರ್ ಬೇಕಾದರೂ ಹಾಕೋಬಹುದು. ಹಾಕೊಂಡಾದ ನಂತರ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕೋಬೇಕು. ಇದಕ್ಕೆ ಬೇರೆ ಏನು ಈರುಳ್ಳಿ ಅಥವಾ ಬೇರೆ ಏನೂ ಹಾಕ್ಕೊಳ್ಳಿಕ್ಕಿಲ್ಲ, ಡೈರೆಕ್ಟಾಗಿ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕ್ಕೊಳ್ಳೋದು. ಈ ಥರ ಪ್ಯಾನ್ ಇದ್ದರೆ, ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅಥವಾ ನೀವು ಬೇರೆ ಪ್ಯಾನ್ಗಳನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂತಂದರೆ ಇದನ್ನು ನಾವು ಜಾಸ್ತಿ ಹೊತ್ತು ಕುಕ್ ಮಾಡಬೇಕಾಗಿರೋದ್ರಿಂದ, ರೋಸ್ಟ್ ಮಾಡಬೇಕಾಗಿರೋದ್ರಿಂದ ಕೊನೆಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಫಸ್ಟ್ ಏನು ಮಾಡಬೇಕು ಅಂತಂದರೆ, 1-4-5 ನಿಮಿಷ ಮುಚ್ಚಿಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಚಿಕನನ್ನು ಬೇಯಿಸಬೇಕು. ಒಂದು ಸೈಡ್ ಚಿಕನ್ ಬೆಂದಾದ ನಂತರ ಮತ್ತೆ ಅದನ್ನೊಂಚೂರು ಮಗಚಬೇಕು. ಚಿಕನ್ನಲ್ಲಿರುವ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳೋದು. ಹಾಗೆಯೇ ಒಂದು ಸೈಡ್ ಚಿಕನ್ ಕೂಡ ಬೆಂದಿರುತ್ತೆ, ಇವಾಗ ಅದನ್ನ ಮಗುಚಿ ಹಾಕಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೇನು ಅಂತಂದರೆ, ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ 1-3-4 ನಿಮಿಷ ಬೇಯಿಸಬೇಕಾಗುತ್ತೆ. 2 ಸೈಡ್ 1-3-4 ನಿಮಿಷ ಬೇಯಿಸಿ ಆದ ನಂತರ ಉರಿನ ಕಮ್ಮಿ ಇಟ್ಕೋಬೇಕು. ಉರಿನ ಕಮ್ಮಿ ಇಟ್ಬಿಟ್ಟು ಇವಾಗ ಹಾಗೇ ಮಿಕ್ಸ್ ಮಾಡ್ತಾ ನೀವು ಒಂದು ಸ್ವಲ್ಪ ಹೊತ್ತು ಅದನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ನೀರಿನ ಪಸೆ ಎಲ್ಲ ಇರುತ್ತಲ್ವ, ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು.
ಒಂದು ಮತ್ತೊಂದು ನಿಮಗೆ ಒಂದು 5 ನಿಮಿಷ ಬೇಕಾಗುತ್ತೆ ಆ ನೀರಿನ ಪಸ ಎಲ್ಲ ಡ್ರೈ ಆಗಲಿಕ್ಕೆ. ಮೀಡಿಯಂ ಫ್ಲೇಮ್ಗಿಂತ ಉರಿಯನ್ನು ಸ್ವಲ್ಪ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮಗಿಸ್ತಾ ಇರಬೇಕು ಅಂತಿಲ್ಲ, ಬಟ್ ಆವಾಗವಾಗ ಮಗಿಸ್ತಾ ಇರಿ, ಇಲ್ಲದಿದ್ದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಇದನ್ನು ನೀವು ಎಷ್ಟು ರೋಸ್ಟ್ ಮಾಡ್ತಿರೋ ಅಷ್ಟು ಸೂಪರಾಗಿ ಬರುತ್ತೆ. ನೀವು ತಂದೂರಿ ಥರ ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು, ಅಥವಾ ನಿಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ಕಮ್ಮಿ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಚಾಯ್ಸ. ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೇನೆ, ಇದನ್ನ ಇವಾಗ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಎಷ್ಟು ಸೂಪರಾಗಿರುತ್ತೆ ಅಂತಂದರೆ ಅಷ್ಟು ಸೂಪರಾಗಿರುತ್ತೆ. ಇದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು ಕೂಡ. ಜಾಸ್ತಿ ಇದಕ್ಕೆ ಬೇಯಿಸ್ಲಿಕ್ಕೆ ಇಡುವಾಗ ನಾವು ಬೇರೆ ಏನು ಹಾಕ್ಲಿಕ್ಕಿಲ್ಲ, ಯಾವ ಇಂಗ್ರೀಡಿಯೆಂಟ್ಸ್ನು ಹಾಕ್ಲಿಕ್ಕಿಲ್ಲ. ಮ್ಯಾರಿನೇಷನ್ ಮಾಡುವಾಗ ಹಾಕಿರುವಂಥ ಇಂಗ್ರೀಡಿಯೆಂಟ್ಸೇ ಬೇರೆ ಏನೂ ಇಲ್ಲ, ತುಪ್ಪ ಒಂದುಬಿಟ್ಟು. ನೋಡಿ ಇಷ್ಟೇ ಸೂಪರಾಗಿರುವಂಥ ಚಿಕನ್ ಡ್ರೈ ರೆಡಿಯಾಗಿದೆ. ನೋಡಿದ್ರಲ್ವಾ, ಬ್ಯಾಚುಲರ್ಸ್ಗೆಲ್ಲ ಹೇಳಿ ಮಾಡಿಸಿರುವಂಥದ್ದು. ಯಾಕಂತಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಖಂಡಿತವಾಗ್ಲೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.